ಮಾಧವಾ ರೋಡ್ ಮೂರನೇ ಕ್ರಾಸ್ ಬಳಿಯ ಬ್ರಹ್ಮ ದೇವಸ್ಥಾನ ಹೋಳಿ ಕಾಮಣ್ಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಗುರುವಾರ ಬೆಳಗ್ಗೆ ವಿಧಿವತ್ತಾಗಿ ಪೂಜೆ ಹವನ ಮಾಡುವ ಮೂಲಕ ನಡೆಸಿದರು. ಈ ಭಾಗದಲ್ಲಿ ಕಳೆದ ಅನೇಕ ವರ್ಷದಿಂದ ಪಾರಂಪರಿಕ ರೀತಿಯಲ್ಲಿ ಬ್ರಹ್ಮ ದೇವಸ್ಥಾನ ಹೋಳಿಯ ಪೂಜೆ ಮಾಡಲಾಗುತ್ತಿದ್ದು ಈ ಬ್ರಹ್ಮ ದೇವಸ್ಥಾನವು ಸಮತಲ ನೆಲದಿಂದ 4.5 ಅಡಿಯಲ್ಲಿ ಕೆಳಗಿದ್ದ ಕಾರಣ ಇಲ್ಲಿ ಪೂಜೆ ಮಾಡಲು ನಾಗರಿಕರು ತೊಂದರೆ ಅನುಭವಿಸುತ್ತಿದ್ದನ್ನು ಗಮನಿಸಿ ಹರಿಭಕ್ತ ಪಾರಾಯಣ್, ಪ್ರಭಾಕರ್ ಸಾಮ್ರೇಕರ್, ಪಾಂಡು ಜಾಧವ್, ಜೋಶಿಲ್ಕರ್ ಹಾಗೂ ಗಲ್ಲಿಯ ಯುವಕ ಮಂಡಳದವರು ಈ ಬ್ರಹ್ಮ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲು ನಿರ್ಧರಿಸಿ ಗುರುವಾರ ಶುಭ ಮುಹೂರ್ತದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ನಡೆಸಿದರು. ಹುಟ್ಟಿದ ಮಗು ಅಳುತ್ತಿದ್ದರೆ ಆ ಮಗುವನ್ನು ತಂದು ಈ ದೇವಸ್ಥಾನದ ಹತ್ತಿರ ಮಲಗಿಸಿದರೆ ಕೆಲ ಕ್ಷಣಗಳಲ್ಲಿ ಮಗು ಅಳುವುದನ್ನು ನಿಲ್ಲಿಸುತ್ತದೆ ಎಂಬುದು ಇಲ್ಲಿನ ನಿವಾಸಿಗಳ ನಂಬಿಕೆಯಾಗಿದ್ದು ಆದ ಕಾರಣ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಅಲ್ಲಿನ ನಾಗರಿಕರು ಒಟ್ಟಾಗಿ ಮಾಡುತ್ತಾ ಬಂದಿದ್ದಾರೆ. ಈ ವೇಳೆ ಪ್ರಮೋದ್ ಸಾಂಬ್ರಿಕರ್ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. हा देवस्थान म्हणजे है ब्रह्मलिंग हे देवस्थानाची नूतनीकरण आम्ही या ठिकाणी केलेलं आहे. फार वर्षापासून ते अनातन कालापासून तो आलेलं होतं, त्यामुळे त्याची सुधारणा काही झाली नव्हती आणि तो अतिशय अगदी खड्ड्यामध्ये जाऊन असं तळा गेलेला होता आणि त्याला आम्ही होळी कामना दोन्ही पे आहे ते ब्रह्मदेव आणि होळी कामना ह्याचं आम्ही नूतनीकरण करून या ठिकाणी आम्ही कार्यक्रम केलेला आहे. होमाचा कार्यक्रम केला त्याने तुम्ही सगळ्यांनी गल्लीच्या वाड्याने महाप्रसाद आयोजन केलेलं आहे आणि तुम्ही सगळेजण हजर राहिल्याबद्दल मी तुमचे मनपूर्वक आभारी मानतो आणि इथून पुढे या देवाची अशीच सेवा करा आणि माधवराव रोड संघाचं असं चांगलं हो आणि कोरोनापासून मुक्त होऊया या ठिकाणी मागणी करून मी माझे दोन शब्द पूर्ण करतो. ಪ್ರಾಣ ಪ್ರತಿಷ್ಠಾಪವನ್ನು ಹರಿಭಕ್ತ ಪಾರಾಯಣ್, ಶಂಕರ್ ಬಾಬ್ಲಿ ಮಹಾರಾಜ್, ಸಹೋದರರಾದ ಪ್ರಮೋದ್ ಬರ್ಬೆ ಹಾಗೂ ಹೆರ್ಲೇಕರ್ ಮಹಾರಾಜ್, ಚಿನ್ಮಯ್ ಶಾಸ್ತ್ರಿಗಳ ಹಸ್ತದಿಂದ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಹಾಪ್ರಸಾದವನ್ನು ಆಯೋಜಿಸಲಾಗಿದ್ದು ಅನೇಕ ಭಕ್ತರು ಇದರ ಲಾಭವನ್ನು ಪಡೆದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.